ಆಡಿ ನ್ಯೂಸ್ಗೆ ಸ್ವಾಗತ. ಇಂದು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನಿರಂತರವಾಗಿ ಏರಿಸುವ ಮೂಲಕ ಕೊರೋನಾದಿಂದ ಸಂಕಷ್ಟದಲ್ಲಿರುವ ಜನರ ಗಾಯದ ಮೇಲೆ ಬರೆ ಹಾಕುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಾಸ್ನೂರ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಪೆಟ್ರೋಲ್ 100 ನಾಟ್ ಔಟ್ ಎಂಬ ಆಂದೋಲನದ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯುಪಿಎ ಆಡಳಿತ ಅವಧಿಯಲ್ಲಿ ರೂಪಾಯಿ 15 ಇದ್ದಾಗಲೂ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಆದರೆ ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ರೂಪಾಯಿ 100 ಗಡಿ ದಾಟಿದರೂ ಯಾರೊಬ್ಬರು ಮಾತನಾಡುತ್ತಿಲ್ಲ. ರಾಜ್ಯಕ್ಕೆ ಇದು ಡಬಲ್ ಇಂಜನ್ ಸರ್ಕಾರದ ಕೊಡುಗೆಯೇ? ಮೇಟಿ ಸಾಹೇಬರ ಪೆಟ್ರೋಲ್ ಬಂಕ್ನಲ್ಲಿ ಭ್ರಷ್ಟ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಲಾಯಿತು. ವರದಿಗಾರರು ಬಸವರಾಜ್ ಎಸ್ ಗೌಡರ್. ಚರ್ಚೆ ಮಾಡ್ರಿ, ಪ್ರತಿಭಟನೆ ಇದು ಇವತ್ತೇ ಮಾಡಿ ಇಲ್ಲಿ ಬಿಡುವಂತದ್ದಲ್ಲ. ಈ ವಿಚಾರಗಳನ್ನ ತಾವು ಗ್ರಾಮೀಣ ಭಾಗದಾಗ ನಾವು ಚರ್ಚೆ ಮಾಡ್ಬೇಕು ಅಂತಕ್ಕಂಥ